ತಾಳಿಕೋಟೆ ಪಟ್ಟಣದಲ್ಲಿ ಎಂಎಸ್ಐಎಲ್ ಮದ್ಯದ ಅಂಗಡಿ ಮೇಲೆ ಕಾನೂನು ಕ್ರಮ ಜರುಗಿಸಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಎಂಎಸ್ಐಎಲ್ ಮದ್ಯದ ಅಂಗಡಿ ತಾಳಿಕೋಟೆ ಅವರು ಸರ್ಕಾರದ ಆದೇಶಗಳನ್ನು ಪಾಲಿಸದೆ ಸರ್ಕಾರದ ನಿಗದಿಪಡಿಸಿದ ದರ ಬಿಟ್ಟು ಹೆಚ್ಚಿಗೆ ಹಣವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಸರ್ಕಾರದಿಂದ ನೇಮಕವಾದ ವ್ಯಕ್ತಿ ಬಿಟ್ಟು ಮೂರನೇ ವ್ಯಕ್ತಿಯನ್ನು ಎಂಎಸ್ಐಎಲ್ ಮದ್ಯದ ಅಂಗಡಿಯಲ್ಲಿ ಕೂಡಿಸಿ ವ್ಯವಹಾರ ನಡೆಸುತ್ತಿದ್ದು ಅಬಕಾರಿ ಇಲಾಖೆ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮ ಇಚ್ಛೆಗೆ ಅನುಸಾರ ಮದ್ಯದ ಬಾಟಲಿಗಳನ್ನು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿದ್ದು ಈ ವಿಷಯದ ಬಗ್ಗೆ ಸಾರ್ವಜನಿಕರು ಹೇಳಿದ್ರೆ ನಮ್ಮ ಇಷ್ಟದ ಪ್ರಕಾರ ದರದಲ್ಲಿ ಮಾರಾಟ ಮಾಡುತ್ತೇವೆ ನೀವು ಯಾರು ನಮಗೆ ಕೇಳುವವರು ಬೇಕಾದ್ರೆ ನಮ್ಮ ಮೇಲೆ ದೂರು ನೀಡಿ ಅಂತ ಬೆದರಿಸುತ್ತಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಇದರ ಬಗ್ಗೆ ಈಗಾಗಲೇ ಮುದ್ದೇಬಿಹಾಳ ಅಬಕಾರಿ ನಿರೀಕ್ಷಕರು ಇವರಿಗೆ ದೂರು ಕೊಟ್ಟರು ಎಂಎಸ್ಐಎಲ್ ಅಂಗಡಿ ತಾಳಿಕೋಟೆ ಇವರ ಮೇಲೆ ಯಾವುದೇ ಕಾನೂನು ರೀತಿಯ ಕ್ರಮ ಜರುಗಿಸಿಲ್ಲ ಅಮಾನತು ಆಗಿದ್ದಾರೆ ಈ ಮೂಲಕ ತಮ್ಮ ಗಮನಕ್ಕೆ ತಂದಿದ್ದೇವೆ ಎಂಎಸ್ಐಎಲ್ ಅಂಗಡಿ ತಾಳಿಕೋಟೆ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ದೇವು ಕುಚಬಾಳ್ ಜೆಕೆ ನ್ಯೂಸ್ ಕನ್ನಡ ತಾಳಿಕೋಟೆ ಕೊಟ್ಟಿದಾರಲ್ಲ ಅದನ್ನು ನಾವು ಹೈಯರ್ ಅಥಾರಿಟಿ ಅಂದರೆ ಅವರಿಗೆ ಡಿ ಎಸ್ ಪಿ ಇರ್ತಾರೆ ಅಥವಾ ಜಿಲ್ಲಾಧಿಕಾರಿ ಇರ್ತಾರಲ್ಲ ಅಬಕಾರಿ ಇಲಾಖೆಯಲ್ಲಿ ಅವ್ರ ಗಮನಕ್ಕೆ ತರೋ ಕೆಲಸ ನಾವು ಮಾಡ್ತೀವಿ ಆಮೇಲೆ ಅದರಿಂದ ನಾವು ಕಂಪ್ಲೈನ್ಸ್ ರಿಪೋರ್ಟ್ ತೊಗೋತೀವಿ ಏನಿದೆ ಅಂಥೇಳಿ ಈವನ್ ಅವರು ಮಂತ್ಲಿ ಮಂತ್ಲಿ ಅಥವಾ ಟ್ವೈಸ್ ಬೈ ಮಂತ್ಲಿ ಅಥವಾ ಕ್ವಾರ್ಟರ್ಲಿ ಮೀಟಿಂಗ್ ಆಗ್ತಿರ್ತಾವೆ ಮೀಟಿಂಗ್ನಾಗೂ ನಾವು ಅವ್ರ ಗಮನಕ್ಕೆ ತಂದೀವಿ ಈಗಾಗಲೇ ಅವರು ಒಂದು ಎರಡು ಮೂರು ಅಂಗಡಿ ಹಳ್ಳಿ ಒಳಗೆ ರೂರಲ್ ಏರಿಯಾದಾಗ ಈಗಾಗಲೇ ಅವರು ಕಟ್ಟುನಿಟ್ಟು ಕ್ರಮ ತೊಗೊಂಡು ಕೆಲವೊಂದು ಕಡೆ ಕ್ಲೋಸ್ ಮಾಡಿಸಿದ್ದಾರೆ ಕೆಲವೊಂದು ಕಡೆ ಕಳ್ಳಬಟ್ಟಿನೂ ಕ್ಲೋಸ್ ಮಾಡಿಸಿದ್ದಾರೆ ಆಮೇಲೆ ಇದು ಇಲ್ಲಿಗಲ್ಲಿ ಮಾರಾಟ ಮಾಡೋದನ್ನು ಕ್ಲೋಸ್ ಮಾಡಿಸಿದ್ದಾರೆ ಬಟ್ ಇವತ್ತು ನಂಗೆ ಸಮಸ್ಯೆ ಇವ್ರದ್ದು ಮನವಿ ಕೊಟ್ಟಿರೋದು ಎನ್ ಎಸ್ ಎಲ್ ತಾಳಿಕೋಟೆ ಅದನ್ನು ನಾವು ಅವ್ರಿಗೆ ಗಮನಕ್ಕೆ ತರೋದು ಸ್ವಲ್ಪ ಇಲ್ಲಿ